ಕಿಲೋಮೀಟ್ರಿಗೆ ಒಂದು ಊರು ಸಿಕ್ತು, ಅದು ಊರು ಅಲ್ಲ ಒಂದು ಚಿಕ್ಕ ಹೋಟ್ಲು, ಇಲ್ಲ ಅಂದರೆ ಬೂಸ್ಟಾಗಿ ಹೋಗ್ತಿದ್ದೆ ಗ್ಯಾರಂಟಿ. ಊಟ ಸಿಕ್ಕಿದೆ ಫುಲ್ಲು. ನಾವೇನು ಇವತ್ತು ಜರ್ನಿ ಏನು ಮಾಡ್ತೀವಿ ಇದೇ ಥರ ರೋಡೆ, ಇದೇನಿದೆ ನೋಡೋಕ್ಕೆ ಕಾಣಿಸ್ತಾ ಇದೆ, ಇದಕ್ಕಿಂತ ವರ್ಸ್ ರೋಡೆಲ್ಲ ಅನುಭವಿಸಿದ್ದೀವಿ. ವ್ಲಾಗ್ಸಲ್ಲಿ ನೋಡ್ತೀರಾ ನಮ್ಮ ಒಂದು ಥ್ರಿಲ್ಲಿಂಗ್ ಅಡ್ವೆಂಚರ್, ಎಕ್ಸ್ಟ್ರೀಮ್ ಅಡ್ವೆಂಚರ್ ರೈಡ್ ಎಲ್ಲನೂ. ಸೊ ನೋಡ್ಬೋದು ಊಟಕ್ಕೆ ಅಂತ ನಿಂತಿದ್ದೀವಿ. ಇಂದ ಇನ್ನೂ ಒಂದು 60-70 ಕಿಲೋಮೀಟ್ರ್ ಹೋಗಬೇಕು, ಎಲ್ಲ ಹಿಂಗೆ ಇರೋದು. ಸೊ ಈ ಥರ ಇದೆ ಇವತ್ತಿನ ಹೋಟ್ಲು. ಇಲ್ಲೇ ಊಟ ಮಾಡಿದ್ದು ಮಾಡಿಯವರು ನೀರನ್ನ ಹಂಗೆ ಡೈವರ್ಟ್ ಮಾಡ್ಕೊಂಬಿಟ್ಟು ಅವ್ರು ಹೋಟ್ಲಿಂದನೇ ಹರ್ಸ್ಕೊಂಡು ಹೋಗ್ತಾರೆ ಫುಲ್ಲು. ಸೂಪರ್ ಅಲ್ಲ, ಒಂದು ಕಡೆ ಸ್ನೋಫಾಲ್ ಸಿಕ್ತು. ಯಾವುದೋ ಇವರು ವರ್ಕರ್ಸ್ ರೋಡ್ ವರ್ಕ್ ಮಾಡ್ತಾರಲ್ಲ ಅವ್ರು ಕ್ಯಾಂಪ್ ರೋಡೇನು ಕುತ್ಕೋಬಿಟ್ಟು ಆಗಲಿಲ್ಲ ತಡೆಯೋಕ್ಕೆ, ಅಷ್ಟು ಸ್ನೋಫಾಲು, ಎವಿ ಸ್ನೋಫಾಲು ಲಾಕ್ಸಲ್ಲಿ ಬರುತ್ತೆ. ಎಸ್, ಇದೆಲ್ಲ ನಿಮ್ಗೆ ಏನು ನೋಡ್ತಾ ಇರೋದಿಲ್ಲ, ಜಸ್ಟ್ ನಾವು ಸುಮ್ಮನೆ ತೋರಿಸ್ತಾ ಇರೋದಷ್ಟೇ. ಇದು ಈ ಥರ ಇದೆ, ಈ ಥರ ಲಾಕ್ಸಲ್ಲಿ ಬರುತ್ತೆ ಅಂತ. ಓಕೆ, ಈ ದಿನದ ಅಪ್ಡೇಟ್ ಈ ಥರ ಇದೆ ಲಾಳೆ, ಇನ್ನೊಂದು ಅಪ್ಡೇಟ್ ಸಿಗುತ್ತೆ. ಸೊ ಇವತ್ತು ನಾವು ಇಲ್ಲಿಂದ ಒಂದು ಊರಿಗೆ ಹೋಗ್ತೀವಿ, ಆ ಊರಲ್ಲಿ ಆಲ್ಟ್ ಆಗ್ತೀವಿ. ಸೇಮೇ ತುಂಬ ಹೆವಿ ಕೋಲ್ಡ್ ಇದೆ, ಚಳಿ ಇದೆ, ತುಂಬ ಧೂಳು 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 ರೋಡ್ ವರ್ಕ್ ಮಾಡ್ತಿರೋದ್ರಿಂದ. ಇನ್ನೊಂದು ಸ್ವಲ್ಪ ದಿವಸ ಈ ಥರ ಇರೋಲ್ಲ, ಇನ್ನು ಒಂದು 2 ವರ್ಷ ಅಷ್ಟೇ. ಇದು ಫುಲ್ಲು ಟಾರ್ ರೋಡ್ ಆಗಿಬಿಟ್ರೆ ಕಮರ್ಷಿಯಲ್ ಆಗೋಗುತ್ತೆ ಫುಲ್ಲು. ಯಾ ಈ ಹೆಂಗಿರುತ್ತೆ ಅಂದರೆ, ಈಗ ಹೆಂಗೆ ಲೇಹ ಲಡಾಖೆಲ್ಲ ನೋಡ್ತಾ ಇದ್ದೀರಲ್ಲ ಆ ರೋಡ್ಗಳು ಹಂಗೆ ಇರುತ್ತೆ. ಬಟ್ ಲಡಾಖು ಮುಂಚೆನೇ ಹಿಂಗೆ ಹಿಂಗೆ ಇದ್ದಿದ್ದು, ಲೇಹ ಲಡಾಖು ಆ ಪ್ಯಾಂಗಾಂಗು ಕಾರ್ದುಂಗ್ಲಾ ಅವೆಲ್ಲ ಹಿಂಗೆ ಇದ್ದಿದ್ದು. ಈಗ ಫುಲ್ಲು ಟಾರ್ ರೋಡ್ ಆಗಿಬಿಟ್ಟು ಕಮರ್ಷಿಯಲ್ ಥರ ಆಗಿಬಿಟ್ಟಿದೆ, ಎಲ್ಲ ಆರಾಮಾಗಿ ಓಡಾಡ್ಬೋದು. ಬಟ್ ಇವಾಗ ನಾವು ಮಾಡ್ತಿರೋ ರೂಟೇ ಬೇರೆ, ಇದೊಂಥರ ಬೇರೆ ಏರಿಯಾನೇ, ಲಡಾಖಲ್ಲೇ ಬೇರೆ ಏರಿಯಾ, ಇದು ಬೇರೆ ಒಂದು ಊರು. ಸೊ ಓಕೆ,